ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಸಿಂಪಲ್ ಆದ, ನ್ಯಾಚುರಲ್ ಆದ, ಬಹುಬೇಗನೆ ನಮ್ಮ ಮುಖವನ್ನೆಲ್ಲ ಬ್ರೈಟ್ ಮಾಡುವಂತಹ ಫೇಸ್ ಪ್ಯಾಕ್ ಒಂದನ್ನು ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗಂತೂ ಕೊರೋನಾ ಟೈಮ್ ಆದ ಕಾರಣ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ನಾವು ಫೇಸ್ ಪ್ಯಾಕ್ ಎಲ್ಲ ಹಾಕೋದು ಕಷ್ಟದ ಸಂಗತಿ. ಆದ ಕಾರಣ ನಾವು ಮನೆಯಲ್ಲಿಯೇ ಈ ಥರ ನ್ಯಾಚುರಲ್ ಆದ ಫೇಸ್ ಪ್ಯಾಕನ್ನು ಟ್ರೈ ಮಾಡಿದರೆ ಒಳ್ಳೆಯದು. ಫಂಕ್ಷನಿಗೆಲ್ಲ ಹೋಗೋ ಮುಂಚೆ ನಮ್ಮ ಮುಖ ಬ್ರೈಟಾಗಿ ಬಿಳಿಯಾಗಿ ಕಾಣಬೇಕು ಅಂತ ಇದ್ದರೆ ಈ ಥರ ಫೇಸ್ ಪ್ಯಾಕನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಫೇಸ್ ಪ್ಯಾಕ್ ಹಾಕೋದರಿಂದ ಬರೀ 10 ನಿಮಿಷದ ಒಳಗೆ ನಮಗೆ ಒಳ್ಳೆಯ ಪಾಸಿಟಿವ್ ರಿಸಲ್ಟು ಸಿಗುತ್ತೆ. ಈ ಫೇಸ್ ಪ್ಯಾಕ್ ಹಾಕೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ನಿಮಗೆ. ಹೆಂಗಸರು ಗಂಡಸರು ಯಾರು ಬೇಕಿದ್ರೂ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು, ಯಾವುದೇ ತೊಂದರೆ ಏನೂ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಬರೀ 10 ನಿಮಿಷದೊಳಗೆ ನಮ್ಮ ಮುಖ ಹೇಗೆ ಬ್ರೈಟ್ ಆಗ್ಬೋದು ಅಂತ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ನನಗೆ ಮತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಕೂಡ ಮಾಡೋ ಮುಂಚೆ ಹಾಗೆ ಅನಿಸಿದ್ದೆ, ಹೇಗಪ್ಪ ಹಾಗೆ ಬೇಗನೆ ನಮ್ಮ ಮುಖ ಎಲ್ಲ ಬಿಳಿ ಆಗೋದು ಅಂತ. ನಾನು ಟ್ರೈ ಮಾಡಿ ನೋಡಿದಾಗ ನನಗೆ ಒಳ್ಳೆಯ ರಿಸಲ್ಟು ಸಿಕ್ಕಿದೆ. ಆ ಕಾರಣದಿಂದಾಗಿ ನಾನು ನಿಮಗೆ ಕೂಡ ಅದನ್ನು ತಿಳಿಸ್ಕೊಡೋಕ್ಕೆ ಬಂದಿದ್ದು. ಮೊದಲಾಗಿ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ಸಲ್ಲಿ ಒಂದನೆಯದಾದ ರಾಗಿ ಬೀಜವನ್ನು ತಗೊಂಡಿದ್ದೇನೆ. ರಾಗಿ ಬೀಜ ನೀವು ಅಂಗಡಿಯಿಂದ ತಗೊಂಡು ಬಂದರೆ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಟ್ರೆ ಒಳ್ಳೆಯದು. ಆಮೇಲೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆದ ಮೆಂತ್ಯ ಕಾಳನ್ನು ಕೂಡ ತಗೊಂಡಿದ್ದೇನೆ. ಇದೆರಡರ ಪ್ರಮಾಣ ಸೇಮ್ ಆಗಿರಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಹುಡಿ ಮಾಡಿ ತೆಗೆಯೋಣ. ಇಡೀ ರಾಗಿ ಇಲ್ಲದಿದ್ದರೆ ನೀವು ರಾಗಿ ಹುಡಿ ತೆಗೆಯೋಕೆ ಸಿಗೋದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಹುಡಿ ಆಗಿದೆ. ಇನ್ನು ನಮಗೆ ಬೇಕಾದಷ್ಟು ಹುಡಿಯನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಬ್ಬರಿಗೆ ಮಾತ್ರ ಫೇಸ್ ಪ್ಯಾಕ್ ಮಾಡ್ತಾ ಇರೋದು. ಇನ್ನು ಇದಕ್ಕೆ ನೀರು ಅಥವಾ ಹಾಲು ಅಥವಾ ರೋಸ್ ವಾಟರ್ ಅಥವಾ ಮೊಸರು ಕೂಡ ಮಿಕ್ಸ್ ಮಾಡಿ ನಿಮಗೆ ಫೇಸ್ ಪ್ಯಾಕ್ ತಯಾರು ಮಾಡ್ಬೋದು. ನಿಮ್ಮ ಬಳಿ ಇರೋದನ್ನು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕು ಮಾಡಿಕೊಳ್ಳಿ. ನಾನಿಲ್ಲಿ ಬರೀ ನೀರು ಹಾಕಿ ಮಾಡ್ತಾ ಇರೋದು, ಯಾವುದಾದ್ರೂ ತೊಂದರೆ ಇಲ್ಲ. ಇನ್ನು ಇದನ್ನು ಈ ಥರ ಮುಖಕ್ಕೆ ಹಚ್ಚಿಕೊಳ್ಳಿ. ಮುಖಕ್ಕೆ ಹಚ್ಚೋ ಮೊದಲು ಮುಖವನ್ನು ಒಮ್ಮೆ ನೀರಿನಲ್ಲಿ ಚೆನ್ನಾಗಿ ತೊಳೆದ್ರೆ ಒಳ್ಳೆಯದು, ಯಾಕೆಂದರೆ ಧೂಳೆಲ್ಲ ಇದ್ದರೆ ಅದು ಹೋಗೋಕ್ಕೆ ಬೇಕಾಗಿ. ಆಮೇಲೆ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ತಾ ಮುಖಕ್ಕೆ ಹಚ್ಚಿಕೊಳ್ಳಿ. ಎಲ್ಲ ಭಾಗಕ್ಕೂ ಕೂಡ ಹಚ್ಚಿಕೊಳ್ಳಿ. ಕಣ್ಣಿನ ಒಳಗೆ ಆಗದಾಗೆ ನೋಡಿದರೆ ಸಾಕು. ಎಲ್ಲ ಕಡೆ ಚೆನ್ನಾಗಿ ಹಚ್ಚಿದ ಮೇಲೆ ಎರಡೂ ಕೈಯಿಂದ ಚೆನ್ನಾಗಿ ಈ ಥರ 5 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಳ್ಳಿ. ಈ ಥರ ನೀವು ಮುಖವನ್ನು ಮಸಾಜ್ ಮಾಡೋದರಿಂದ ನಮ್ಮ ಮುಖದಲ್ಲಿರುವ ನರಗಳ ರಕ್ತ ಸಂಚಾರ ಹೆಚ್ಚಾಗಿ ನಮ್ಮ ಮುಖಕ್ಕೆ ಒಂದು ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಇದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿದ ನಂತರ 5 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಆಮೇಲೆ ಮುಖವನ್ನು ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಮೆಂತೆ ನಿಮ್ಮ ಮುಖಕ್ಕೆ ಒಂಥರ ಸ್ಮೂತ್ನೆಸ್ ಕೊಡುತ್ತೆ. ರಾಗಿ ಹಾಕೋದರಿಂದ ಮುಖಕ್ಕೆ ಒಂದು ಬಿಳಿ ಹೊಳಪು ಕೂಡ ಸಿಗುತ್ತೆ. ಇವತ್ತಿನ ಈ ಫೇಸ್ ಪ್ಯಾಕ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಹತ್ತಿರದಲ್ಲಿದ್ದ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕೂಡ ಅನೇಬಲ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತಷ್ಟೇ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.